ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸುಸ್ವಾಗತ. ಸೊ ಇವತ್ತಿನ ವೀಡಿಯೋದಲ್ಲಿ ಎಗೈನ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋವಂಥದ್ದು ಅಮೆಝಾನ್ ಹಾಲ್. ಸೊ ಈ ಅಮೆಝಾನ್ ಹಾಲಲ್ಲಿ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇರೋವಂಥದ್ದು ಕುರ್ತಿ ಸೆಟ್ಸ್, ಹಾಗೆಯೇ ಒಂದೆರಡು ಡ್ರೆಸ್ಸಸ್ಗಳನ್ನು ತೊಗೊಂಡಿದ್ದೀನಿ, ಅದನ್ನು ಶೇರ್ ಮಾಡ್ತೀನಿ. ಈ ಸರ್ತಿ ನಾನೇನು ತೊಗೊಂಡಿದ್ದೀನಿ ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದೀನಿ, ಎಲ್ಲದೂ ತುಂಬ ಚೆನ್ನಾಗಿದೆ. ಇವಾಗ ನಾನೇನು ವೇರ್ ಮಾಡಿದ್ದೀನಿ ಇದು ಕೂಡ ಸೇಮ್ ಅಲ್ಲಿ ಅದರದ್ದೇ. ನಿಮಗೆ ಈ ಡ್ರೆಸ್ ಬಗ್ಗೆ ಕೂಡ ನಿಮಗೆ ಡೀಟೇಲ್ ಹೇಳ್ತೀನಿ. ಸೊ ಈ ಡ್ರೆಸ್ ಮಾತ್ರ ಸ್ವಲ್ಪ ನನಗೆ ಫಿಟ್ಟಿಂಗ್ ವೇರಿಯೇಷನ್ ಅಂತ ಅನ್ನಿಸ್ತು, ಅಷ್ಟು ಬಿಟ್ಟರೆ ಇನ್ಯಾವ ಡ್ರೆಸ್ಸು ನನಗೇನು ಅನಿಸಿಲ್ಲ. ಇದು ಕೂಡ ಕ್ವಾಲಿಟಿ ಚೆನ್ನಾಗಿದೆ. ನಾನು ತೊಗೊಂಡಿರೋ ನಾಲ್ಕು ಡ್ರೆಸ್ ಏನಿದೆ ಅಷ್ಟೂ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸಾರಿ, ನನ್ನ ವಾಯ್ಸ್ ಸರಿ ಇಲ್ಲ, ಕೋಲ್ಡ್ ಆಗಿರೋದ್ರಿಂದ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ. ನಾನು ತೊಗೊಂಡಿರೋ ಎಲ್ಲ ಡ್ರೆಸ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಆ್ಯಡ್ ಮಾಡ್ತೀನಿ. ಒಂದು ವೇಳೆ ನಾನು ತೋರಿಸಿರೋ ಡ್ರೆಸ್ಸಲ್ಲಿ ನಿಮ್ಗೆ ಯಾವುದಾದ್ರೂ ಇಷ್ಟ ಆಯಿತು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅದರ ಎಲ್ಲ ಲಿಂಕು ಇರುತ್ತೆ, ನೀವು ಹೋಗ್ಬಿಟ್ಟು ಅಲ್ಲಿ ಬೈ ಮಾಡ್ಬೋದು. ಆಲ್ಮೋಸ್ಟ್ ನಾನು ತೊಗೊಂಡಿರೋ ಡ್ರೆಸ್ಸಸ್ ಎಲ್ಲ ಬಂದು 600-700 ರೇಂಜಲ್ಲಿರುವಂತಹ ಡ್ರೆಸ್ಗಳು. ಸೊ ತುಂಬ ಚೆನ್ನಾಗಿದೆ ಆ್ಯಂಡ್ ಅಫೋರ್ಡಬಲ್ ಅಂತ ಕೂಡ ಅನ್ನಿಸ್ತು ನನಗೆ, ಆ್ಯಂಡ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ನಾನು ಈ ಸರ್ತಿ ಬೈ ಮಾಡಿದ್ದು. ಸೊ ಬನ್ನಿ ಹಾಗಾದರೆ ವಿಡಿಯೋ ನೋಡೋಣ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ಒಂದು ವೇಳೆ ನೀವು ಯಾರಾದರೂ ನನ್ನ ಹೊಸ ಸಬ್ಸ್ಕ್ರೈಬರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪ್ರಾಡಕ್ಟ್ಸ್ಗಳನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿರುವಂಥ ಪ್ರಾಡಕ್ಟ್ಸ್ನ ನೀವು ಬೈ ಮಾಡಬೇಕಂದ್ರೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡಿ ಅಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ಗಳು ಸಿಗುತ್ತೆ, ನೀವು ಹೋಗಿ ಕೂಡ ಬೈ ಮಾಡ್ಬೋದು. ಸೊ ಬನ್ನಿ ಹಾಗಾದರೆ ವಿಡಿಯೋ ನೋಡೋಣ. ಫ್ರೆಂಡ್ಸ್, ಇದು ಬಂದು ನನ್ನ ಫಸ್ಟ್ ಡ್ರೆಸ್ಸು. ಸೊ ಇದು ಕುರ್ತಾ ಟಾಪ್ ಥರ ಬೇಕಾದರೂ ನೀವು ಯೂಸ್ ಮಾಡ್ಬೋದು, ಇಲ್ಲ ಆ್ಯಸ್ ಎ ಡ್ರೆಸ್ ಆಗಿ ವೇರ್ ಮಾಡ್ತೀನಂದ್ರೂ ಮಾಡ್ಬೋದು. ಯಾಕಂದರೆ ಇದು ನೀ ಜಾಯಿಂಟ್ ಇಂದ ಅದರಿಂದ ಕೆಳಗಡೆನೇ ಬರುತ್ತೆ, ಸ್ವಲ್ಪ ಲಾಂಗ್ ಬರುತ್ತೆ ಅಷ್ಟೇ. ಸೊ ಸೆಮಿ ಲಾಂಗ್ ಅಂತ ನಾವೇನು ಹೇಳ್ತೀವಿ, ಸೊ ಆ ಥರ ಮ್ಯಾಕ್ಸಿ ಡ್ರೆಸ್ ಥರ ಬರಲ್ಲ. ಈ ಕ್ಲಾತ್ ಬಂದು ನಿಮಗೆ ಕ್ರೇಪ್ ಕ್ಲಾತ್ನಲ್ಲಿ ಬರುತ್ತೆ, ಕ್ರೇಪ್ ಮೆಟೀರಿಯಲ್ ಇದು. ಈಗ ಹ್ಯಾಂಡ್ಸ್ ಮೇಲೆ ಏನು ತೋರಿಸ್ತಾ ಇದ್ದೀನಿ ಇದೆಲ್ಲ ಪ್ರಿಂಟ್ಸ್ ನಿಮಗೆ. ಸೊ ಪ್ರಿಂಟೆಡಲ್ಲಿ ಬರುತ್ತೆ ಆ್ಯಂಡ್ ಅದಕ್ಕೆ ಎಲಾಸ್ಟಿಕ್ ಕೂಡ ಕೊಟ್ಟಿದ್ದಾರೆ ಸೊ ಹ್ಯಾಂಡ್ಸ್ ಎಂಡಲ್ಲಿ. ಅದರಿಂದ ಏನಾಗುತ್ತೆ ಅಂದರೆ ಕೈ ಎಷ್ಟು ದಪ್ಪ ಇದ್ರು ಎಷ್ಟು ಸಣ್ಣ ಇದ್ರು ಅಡ್ಜಸ್ಟ್ ಆಗುತ್ತೆ ನಮ್ಮ ಕೈಗೆ. ಇದು ಕ್ಲಾತು ತುಂಬ ಚೆನ್ನಾಗಿದೆ ಆ್ಯಂಡ್ ಕಲ್ಲರ್ ತುಂಬ ಆಸಮ್ ಆಗಿದೆ. ಈ ರೀತಿ ರಫಲ್ಸ್ನಲ್ಲಿ ಈ ಡ್ರೆಸ್ ಬರುತ್ತೆ, ಪೂರ್ತಿ ಡ್ರೆಸ್ಸು. ಸೊ ನೋಡ್ತಾ ಇದ್ದಾರಲ್ಲ ಈ ರೀತಿ ರಫಲ್ಸ್ ಬರುತ್ತೆ, ಕೆಳಗಡೆಗೂ ನೀವು ನೋಡ್ತಾ ಇದ್ದಾರಲ್ಲ ಅದೆಲ್ಲ ಪ್ರಿಂಟ್ ಬರುತ್ತೆ. ಡಿಸೈನ್ ಪ್ರಿಂಟ್ಸ್ನ ಕೊಟ್ಟಿದ್ದಾರೆ, ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಇದು ಲೈಟ್, ಇದು ಫುಲ್ ಬೇಬಿ ಪಿಂಕ್ ಅಂತ ಹೇಳಲ್ಲ ನಾನು, ಪೀಚ್ ಮಿಕ್ಸ್ ಬರುತ್ತೆ, ಪೀಚ್ ಮಿಕ್ಸ್ ಪಿಂಕಲ್ಲಿ ಬರುತ್ತೆ. ಅದ್ರ ಮೇಲೆ ರೆಡ್ ಕಲರಲ್ಲಿ ನಿಮಗೆ ಡಿಸೈನ್ನ ಕೊಟ್ಟಿದ್ದಾರೆ, ರೆಡ್ ಕಲರಲ್ಲಿ ಪ್ರಿಂಟ್ ಇದೆ. ಸೊ ಅದು ಕಂಪ್ಲೀಟಾಗಿ ಬೇಬಿ ಪಿಂಕ್ ಅಲ್ಲ, ಏನು ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ಸೊ ಅಷ್ಟು ಪಿಂಕ್ ಇಲ್ಲ, ಒಂಥರ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕಲರು. ಬಟ್ ಡ್ರೆಸ್ ಮಾತ್ರ ತುಂಬ ಚೆನ್ನಾಗಿದೆ, ಯಾವ್ದಾದ್ರು ಕಾಲೇಜ್ ಗೋಯಿಂಗ್ ಗರ್ಲ್ಸ್ ಇದ್ರು ಯಾವ ಏಜ್ನವರಿದ್ರು ವೇರ್ ಮಾಡ್ಬೋದು. ಇದು 35 ಅವರು ಕೂಡ ವೇರ್ ಮಾಡ್ಬೋದು, ಈವನ್ ದಪ್ಪ ಇದ್ದವರು ಕೂಡ ವೇರ್ ಮಾಡ್ಬೋದು, ಚೆನ್ನಾಗೇ ಕಾಣಿಸುತ್ತೆ, ಅಸಹ್ಯವಾಗಿ ಏನು ಕಾಣಿಸೋದಿಲ್ಲ. ಡ್ರೆಸ್ಸು ತುಂಬ ಡೀಸೆಂಟಾಗಿ ತುಂಬ ಚೆನ್ನಾಗಿದೆ. ಸೊ ಇದು ನನ್ನ ಫಸ್ಟ್ ಡ್ರೆಸ್ ಆಗಿತ್ತು. ಆ್ಯಂಡ್ ನನ್ನ ಸೆಕೆಂಡ್ ಡ್ರೆಸ್ ಬಂದು ಈ ಬ್ಲ್ಯಾಕ್. ಇದನ್ನು ನಾನು ತುಂಬ ದಿನದಿಂದ ತೊಗೋಬೇಕಂತ ನಾನು ವಿಶ್ ಲಿಸ್ಟಲ್ಲಿ ಹಾಕಿಟ್ಟಿದ್ದೆ. ಸೊ ಮೊನ್ನೆ ತೊಗೊಂಡೆ. ಆ್ಯಕ್ಚುಲಿ ನಾನು ಅವಾಗ ನೋಡಿದಾಗ ಪ್ರೈಸ್ 700 ಎಬೋ ಇತ್ತು, ನಾನು ಇವಾಗ ತೊಗೊಂಡಾಗ 600 ಸಮಥಿಂಗ್ ಏನೋ ಪೇ ಮಾಡಿದ್ದು. ಇದ್ರ ಮೇಲೆ ನಿಮಗೆ ಪ್ರಿಂಟೆಡ್ ಫ್ಲವರ್ ವರ್ಕ್ ಬರುತ್ತೆ, ಕ್ಲಾತ್ ಬಂದು ನಿಮಗೆ ಶಿಫಾನ್ ಥರ ಬರುತ್ತೆ ಕ್ಲಾತ್ ಇದು. ಸೊ ಇದ್ರ ಮೇಲೆ ಹೋಲ್ ಡ್ರೆಸ್ಸಲ್ಲಿ ನಿಮಗೆ ಆರೆಂಜು ಬ್ಲೂ ಕಲರ್ ಈ ಥರ ಫ್ಲವರಲ್ಲಿ ಪ್ರಿಂಟ್ ಬರುತ್ತೆ ಆ್ಯಂಡ್ ಕೆಳಗಡೆ ಕೂಡ ಇದಕ್ಕೆ ರಫಲ್ಸ್ ಬಂದಿದೆ, ತುಂಬ ಚೆನ್ನಾಗಿದೆ. ಕೆಳಗಡೆ ರಫಲ್ಸ್ ಬಂದಿದೆ ಆ್ಯಂಡ್ ಒಳಗಡೆ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ. ಮೇಲ್ಗಡೆ ಕ್ಲಾತ್ ಏನಿದೆಯಲ್ಲ ಅದು ನಿಮಗೆ ಸ್ವಲ್ಪ ಶಿಫಾನ್ ಮಿಕ್ಸ್ ಬರುತ್ತೆ ಅದು ಕ್ಲಾತ್ ಬಂದು. ಸೈಡಿಗೆ ಸ್ಲೀವ್ಸ್ಗೆ ಕೂಡ ಇದರಲ್ಲಿ ನಿಮಗೆ ರಫಲ್ಸ್ ವರ್ಕನ್ನು ಕೊಟ್ಟಿದ್ದಾರೆ. ಸೊ ರಫಲ್ಸ್ ಥರ ಮಾಡಿ ಅದನ್ನೇ ಸ್ಲೀವ್ಸ್ ಮಾಡಿದ್ದಾರೆ ಆ್ಯಂಡ್ ಸಮ್ವೇರ್ ಸ್ಲೀವ್ಲೆಸ್ಸೇ, ಬಟ್ ರಫಲ್ಸ್ ಬಂದಿರೋದ್ರಿಂದ ಸ್ವಲ್ಪ ನಿಮ್ಮ ಹ್ಯಾಂಡು ಕವರ್ ಆಗುತ್ತೆ. ಇದು ಕೂಡ ಡ್ರೆಸ್ಸು ತುಂಬ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಏನು ಪಾರ್ಟೀಸ್ಗಿರ್ಬೋದು ಅಥವಾ ನಾವೆಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ವೇರ್ ಮಾಡೋದಕ್ಕೆ, ಆಮೇಲೆ ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ಅಂಥವ್ರು ವೇರ್ ಮಾಡೋದಕ್ಕೆ ಕೂಡ ಇದು ತುಂಬ ಚೆನ್ನಾಗಿದೆ. ಯಾಕಂದರೆ ಬಟ್ಟೆ ತುಂಬ ಸಾಫ್ಟ್ ಆ್ಯಂಡ್ ಹಗುರವಾಗಿದೆ ಮೈಗೆ. ಇದು ಕೂಡ ಡ್ರೆಸ್ಸು ತುಂಬಾ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು ಈ ಡ್ರೆಸ್ಸು. ಆ್ಯಂಡ್ ಮೈನ್ಲಿ ಬ್ಲ್ಯಾಕ್ ಕಲರ್ಸು ಆಲ್ಮೋಸ್ಟ್ ನಮ್ಗೆ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ತುಂಬ ಸ್ಟೈಲಿಶಾಗಿ ಕೂಡ ಇದೆ, ತುಂಬ ಓಲ್ಡ್ ಪ್ಯಾಟ್ರನ್ ಅಂತ ಏನು ಅನಿಸಲ್ಲ ಡ್ರೆಸ್ಸು. ಒಳಗಡೆಯಿಂದ ಇದಕ್ಕೆ ಏನಂದರೆ ನಿಮಗೆ ಅಡ್ಜಸ್ಟ್ಮೆಂಟಿಗೆ ಈ ಥರ ಎಲಾಸ್ಟಿಕ್ನ ಕೊಟ್ಟಿದ್ದಾರೆ. ಸೊ ನಿಮ್ಮ ಸೊಂಟ ಏನಿದೆ ಅದಕ್ಕೆ ತಕ್ಕನಾಗೆ ಇದು ಫಿಟ್ಟಾಗಿ ಕೂತ್ಕೊಳ್ಳುತ್ತೆ, ಫಿಟ್ಟಿಂಗ್ನಲ್ಲಿ ಕೂಡ ನಿಮಗೆ ಪ್ರಾಬ್ಲಮ್ ಇರೋದಿಲ್ಲ ಈ ಥರ ಎಲಾಸ್ಟಿಕ್ನ ಕೊಟ್ಟಿರೋದ್ರಿಂದ, ಟೋಟಲಿ ವರ್ತ್ ಫಾರ್ ಮನಿ ಅಂತ ಹೇಳ್ಬೋದು. ನೆಕ್ಸ್ಟ್ ಡ್ರೆಸ್ ಬಂದು ಇದು ಒಂದು ಕುರ್ತಿ ಸೆಟ್ಟು. ಸೊ ಕುರ್ತಾ ಸೆಟ್ ಬರುತ್ತೆ, ಇದು ಕೂಡ ತುಂಬ ಚೆನ್ನಾಗಿದೆ. ಇದ್ರ ಮೇಲೆ ಕೊಟ್ಟಿದ್ದಾರಲ್ಲ ಅದು ಪೂರ್ತಿ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ, ಆ ಎಂಬ್ರಾಯ್ಡ್ರಿ ವರ್ಕ್ ಇಷ್ಟ ಆಗಿಯೇ ನಾನು ತೊಗೊಂಡೆ ಡ್ರೆಸ್ನ. ಇದು ನಿಮಗೆ ಪಿಂಕ್ ಬರುತ್ತೆ, ಸ್ವಲ್ಪ ಬೇಬಿ ಪಿಂಕ್ ಮಿಕ್ಸ್ ಬರುತ್ತೆ, ಮಧ್ಯದಲ್ಲಿ ವೈಟ್ ಸ್ಟ್ರೈಪ್ಸ್ನ ಕೊಟ್ಟಿದ್ದಾರೆ, ಬೇಬಿ ಪಿಂಕ್ ಹಾಗೆಯೇ ಸ್ಟ್ರೈಪ್ಸ್.
ವೈಟ್ ಸ್ಟ್ರೈಪ್ಸಲ್ಲಿ ವರ್ಕ್ ಬಂದಿದೆ. ಈ ಡ್ರೆಸ್ಸು ಕೂಡ ತುಂಬ ಚೆನ್ನಾಗಿದೆ. ಸೈಡಲ್ಲಿ ನೋಡ್ತಾ ಇದ್ದೀರಾ ನೀವು, ಟ್ಯಾಸಲ್ಸ್ ಥರ ಕೊಟ್ಟಿದ್ದಾರೆ, ಅದೇನು ಆ್ಯಸ್ ಯೂಶ್ವಲ್ ಸುಮ್ಮನೆ ಸ್ಟೈಲಿಶಿಗಂತ ಕೊಟ್ಟಿದ್ದಾರೆ. ನಾರ್ಮಲ್ ಆಗಿದೆ ಡ್ರೆಸ್ಸು. ಬಟ್ ಇನ್ನೊಂದು ಏನಂತ ಅಂದರೆ, ಇದ್ರ ಕೆಳಗಡೆಗೆ ನಿಮಗೆ ಫ್ರಿಲ್ ಥರ ಮಾಡಿ ಕೊಟ್ಟಿದ್ದಾರೆ. ಸೊ ಕೆಳಗಡೆ ಫ್ರಿಲ್ ಥರ ಕೊಟ್ಟಿರೋದ್ರಿಂದ ತುಂಬ ಟ್ರೆಂಡಿಯಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇದ್ರ ಪ್ಯಾಂಟ್ ಕಲರ್ ಬಂದು ವೈಟು ಟ್ರೌಸರ್ಸ್ ಥರ ಇದೆ ಪ್ಯಾಂಟು. ಈ ಡ್ರೆಸ್ಸಿನ ಕ್ಲಾತ್ ಬಂದು ನಿಮಗೆ ಪ್ಯೂರ್ ಕಾಟನ್ ಬರುತ್ತೆ. ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಈ ಡ್ರೆಸ್ದು. ಸೊ ಮೇಲ್ಗಡೆ ಟಾಪ್ ಏನಿದೆ ಅದು ಫುಲ್ ಕಾಟನಲ್ಲಿ ಬರುತ್ತೆ. ಕೆಳಗಡೆ ಪ್ಯಾಂಟ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಇದು ಅಷ್ಟೇ ವರ್ತ್ ಫಾರ್ ಮನಿ ಅಂತ ಹೇಳ್ಬೋದು. ಆ್ಯಸ್ ಯೂಶ್ವಲ್ ಟ್ರೌಸರ್ಸ್ ಪ್ಯಾಂಟ್ ಥರ ನಿಮಗೆ ಬರುತ್ತೆ. ಫಿಟ್ಟಿಂಗ್ ಆಸಮ್ ಆಗಿದೆ, ತುಂಬ ಚೆನ್ನಾಗಿದೆ ಫಿಟ್ಟಿಂಗು. ಸೊ ಇದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ಲಾಸ್ಟ್ ಡ್ರೆಸ್ ಬಂದು ಈ ವೈಟ್ ಕಲರು. ಈ ಕಾಂಬಿನೇಷನ್ಗೋಸ್ಕರ ನಾನು ಈ ಡ್ರೆಸ್ನ ತೊಗೊಂಡೆ. ವೈಟ್ ಆ್ಯಂಡ್ ಮರೂನ್ ಕಾಂಬಿನೇಷನ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ನೋಡ್ತಾ ಇದ್ದೀರಾ ನೆಕ್ಕಿಗೆ ಕೂಡ ಆ ಕಾಂಬಿನೇಷನ್ನ ಕೊಟ್ಟಿದ್ದಾರೆ. ಇದು ಕ್ಲಾತ್ ಬಂದು ನಿಮಗೆ ಕಾಟನ್ ಮಿಕ್ಸ್ ರೇಯಾನ್ ಬರುತ್ತೆ. ಸೊ ಕಂಪ್ಲೀಟ್ ಕಾಟನ್ ಅಲ್ಲ, ಕಂಪ್ಲೀಟ್ ರೇಯಾನ್ ಅಲ್ಲ, ಆ ಥರ ಬರುತ್ತೆ. ಇದು ದುಪ್ಪಟ್ಟ ಏನು ಬರುತ್ತೆ, ದುಪ್ಪಟ್ಟಕ್ಕೆ ಹಾಗೆಯೇ ಪ್ಯಾಂಟ್ಗೆ ನಿಮಗೆ ಗೋಲ್ಡನ್ ಕಲರಲ್ಲಿ ಪ್ರಿಂಟ್ ವರ್ಕ್ ಬರುತ್ತೆ. ಸೊ ಆ ಡ್ರೆಸ್ ಮೇಲೆ ಫುಲ್ ನಿಮಗೆ ಪೋಲ್ಕಾ ಡಾಟ್ ಥರ ಮರೂನ್ ಕಲರಲ್ಲಿ ಡಾಟ್ ಬರುತ್ತೆ. ಸೊ ಡ್ರೆಸ್ ತುಂಬ ಚೆನ್ನಾಗಿದೆ. ಬಟ್ ಟಾಪ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಅಂತ ಅನ್ನಿಸ್ತು ನನಗೆ. ಆ್ಯಂಡ್ ಫಿಟ್ಟಿಂಗ್ ಸ್ವಲ್ಪ ದೊಡ್ಡದು ತೊಗೋಬೇಕಿತ್ತು ಸೈಜು. ಸೊ ಏನು ದುಪ್ಪಟ್ಟ ಏನಿದೆ ಅದಕ್ಕೆಲ್ಲದಕ್ಕೂ ನಿಮಗೆ ಲೇಸ್ ವರ್ಕ್ ಕೊಟ್ಟಿದ್ದಾರೆ, ಫುಲ್ಲು ಗ್ರ್ಯಾಂಡ್ ದುಪ್ಪಟ್ಟ ಕೊಟ್ಟಿದ್ದಾರೆ. ಸಿಂಪಲ್ ಡ್ರೆಸ್, ಹಾಗೆಯೇ ಡ್ರೆಸ್ ಮೇಲೆ ಕೂಡ ವೈಟ್ ವೈಟಲ್ಲಿ ಪ್ರಿಂಟ್ ವರ್ಕ್ ಇದೆ. ಸೊ ಡ್ರೆಸ್ ಟೋಟಲಿ ತುಂಬ ಚೆನ್ನಾಗಿದೆ. ಬಟ್ ಒಂದು ಸೈಜ್ ಜಾಸ್ತಿನೇ ತರಿಸ್ಕೊಳ್ಳಿ ಫಿಟ್ಟಿಂಗಿಗೆ ಹೋದರೆ. ಸೊ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್. ಐ ಥಿಂಕ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ನೀವು ಬೈ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಹೋಗಿಬಿಟ್ಟು ಚೆಕ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ. ಟೇಕ್ ಕೇರ್, ಬಾಯ್.